ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನಿಸ್ ಕ್ರಿಯೇಟಿವ್ ಚಾನಲ್ಗೆ. ಕೂದಲು ಉದುರುವಂಥದ್ದು ಖಂಡಿತವಾಗ್ಲೂ ಅನೇಕ ಕಾರಣಗಳಿಂದ ಬರ್ಬೋದು. ಕೆಲವೊಮ್ಮೆ ನಮಗೆ ಮಾನಸಿಕ ಒತ್ತಡಕ್ಕೆ ನಾವು ಹೆಚ್ಚು ಒಳಗಾಗ್ತೀವಿ, ಅಂಥ ಸಮಯದಲ್ಲಿ ಕೂಡ ನಮಗೆ ಕೂದಲು ಉದುರುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮ ಹೆಲ್ತ್ ಇಶ್ಯೂಸು ಜಾಸ್ತಿ ಆದಾಗೂ ಕೂಡ ಹೇರ್ ಫಾಲ್ ಅನ್ನೋವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು, ಅಥವಾ ಕೆಲವೊಬ್ಬರಿಗೆ ಡಿಲಿವರಿ ನಂತರ ಕೂಡ ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ. ಇಂಥ ಸಮಯದಲ್ಲಿ ನಾವು ಒಂದು ಒಳ್ಳೆ ಆಹಾರವನ್ನು ಸೇವಿಸ್ತಾ ಹೋಗಬೇಕು. ಅದರಲ್ಲೂ ನ್ಯೂಟ್ರಿಯೆಂಟ್ಸ್ಗಳು, ಪ್ರೋಟೀನು, ಮತ್ತು ಮಿನರಲ್ಸು, ಮತ್ತು ವಿಟಮಿನ್ ಸಿ, ಮತ್ತು ವಿಟಮಿನ್ ಇ ಹೆಚ್ಚಾಗಿರುವಂಥ ಆಹಾರವನ್ನು ನಾವು ಸೇವಿಸ್ತಾ ಬಂದರೆ 100% ನಮ್ಮ ಹೇರ್ ಲಾಸನ್ನು ನಾವು ಕಡಿಮೆ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ಒಳ್ಳೆಯ ಹೇರ್ ಗ್ರೋತನ್ನು ಕೂಡ ಪಡ್ಕೋಬೋದು. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ಹೇರ್ ಗ್ರೋತ್ ಡ್ರಿಂಕ್ ಅಂತಲೇ ಹೇಳ್ಬೋದು, ಅದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆಯ್ತಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ, ಒಂದು ಒಳ್ಳೆಯ ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಅದರಲ್ಲೂ ಹೇರ್ ಗ್ರೋತಿಗೆ ಸಹಾಯಕವಾಗುವಂತಹ ಹೇರ್ ಫಾಲನ್ನು ಕಡಿಮೆ ಮಾಡ್ಕೊಳ್ಳುವಂಥ ಒಂದು ಒಳ್ಳೆಯ ಡ್ರಿಂಕ್ ಅಂತಲೇ ಹೇಳ್ಬೋದು. ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕರಿಬೇವನ್ನು ತೊಗೊಂಡಿದ್ದೀನಿ. ಇನ್ನು ಈ ಒಂದು ಕರಿಬೇವಿನಲ್ಲಿ ಬೀಟಾ ಕೆರೋಟಿನ್ ಅಂಶ ಹೆಚ್ಚಾಗಿರುತ್ತೆ, ಮತ್ತು ಪ್ರೋಟೀನ್ ಕೂಡ ಮತ್ತು ತುಂಬಾ ಹೆಚ್ಚಾಗಿರುತ್ತೆ. ಇದು ನಮ್ಮ ಹೇರ್ ಗ್ರೋತನ್ನು ಹೆಚ್ಚು ಮಾಡೋದಕ್ಕೆ ಸಹಾಯಕ, ಜೊತೆಗೆ ಹೇರ್ ಫಾಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಸಹಾಯಕ ಅಂತಲೇ ಹೇಳ್ಬೋದು. ಇನ್ನು ಕರಿಬೇವಿನಲ್ಲಿ ಅಮಿನೋ ಆ್ಯಸಿಡ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ತುಂಬಾ ಹೇರಳವಾಗಿ ಇರೋದ್ರಿಂದ ಇದು ನಮ್ಮ ಕೂದಲಿನ ದಟ್ಟತೆಯನ್ನು ಹೆಚ್ಚು ಮಾಡೋದಕ್ಕಾಗಿರ್ಬೋದು, ಜೊತೆಗೆ ತುಂಬ ಗಟ್ಟಿ ಮಾಡ್ತಾ ಹೋಗುತ್ತೆ ಕೂದಲನ್ನು, ಬುಡದಿಂದನೇ ಗಟ್ಟಿ ಮಾಡೋದಕ್ಕೆ ತುಂಬಾ ಸಹಾಯಕ. ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಮೊಸರು ಹಾಕ್ತಾ ಇದ್ದೀನಿ. ನೋಡಿ, ನಂತರ 1/2 ಎಸಳಷ್ಟು ಕರಿಬೇವನ್ನು ಒಂದು ಸರ್ತಿ ನೀಟಾಗಿ ವಾಶ್ ಮಾಡಿಬಿಟ್ಟು ನಾವೇನು ಮೊಸರು ಹಾಕಿದ್ದೀವಲ್ಲ ಮೊಸರಿನ ಜೊತೆಗೆ ನಾನಿಲ್ಲಿ ಕರಿಬೇವನ್ನು ಹಾಕುತ್ತಾ ಇದ್ದೀನಿ. ನಂತರ ನಾನಿಲ್ಲಿ ನೋಡಿ 1/4 ಇಂಚಷ್ಟು ಶುಂಠಿ, ಇದನ್ನು ಮೇಲುಗಡೆ ಸಿಪ್ಪೆನ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ಅದನ್ನು ಕೂಡ ಹಾಕುತ್ತಾ ಇದ್ದೀನಿ. ನಾನಿಲ್ಲಿ ಮೊಸರು, ಕರಿಬೇವು ಮತ್ತು ಶುಂಠಿ ಮೂರನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಹಾಕುತ್ತಾ ಇದ್ದೀನಿ. ಈಗ ಬೇಸಿಗೆಗಾಲ ಆಗಿರೋದ್ರಿಂದ ನೀವು ಕೋಲ್ಡ್ ವಾಟರ್ ಕೂಡ ಬಳಸ್ಕೋಬೋದು, ಅಥವಾ ಐಸ್ ಕ್ಯೂಬ್ಗಳನ್ನು ಕೂಡ ಇದಕ್ಕೇ ಹಾಕ್ಕೋಬೋದು. ನೋಡಿ, ಈ ರೀತಿ ಸಣ್ಣಗೆ ಇದನ್ನು ಮಿಕ್ಸಿ ಮಾಡ್ಕೊಬೇಕು. ನಂತರ ಆ ಎಲೆದಾಗಿರ್ಬೋದು ಅಥವಾ ಶುಂಠಿಯ ಚಿಕ್ಕ ಚಿಕ್ಕ ಪೀಸ್ಗಳು ಹಾಗೇ ಇರುತ್ತೆ, ಅದಕ್ಕೋಸ್ಕರ ನೀವು ಡೈರೆಕ್ಟಾಗಿ ಹಾಗೆ ಕುಡಿತೀವಿ ಅಂದರೆ ಕುಡಿಬೋದು, ಅದು ಚಿಕ್ಕ ಚಿಕ್ಕ ಪೀಸ್ಗಳು ಬಾಯಿ ಸಿಗುತ್ತೆ ಬೇಡ ಅಂತ ಅನ್ನೋದಾದರೆ ನೋಡಿ ಈ ರೀತಿ ಶೋಧಿಸ್ಕೊಂಡು ಕೂಡ ನೀವು ಈ ಒಂದು ಡ್ರಿಂಕನ್ನು ಕುಡಿಬೋದು. ನಾನು ಮೊದಲೇ ಹೇಳಿದಾಗ ಈಗ ಬೇಸಿಗೆ ಆಗಿರೋದ್ರಿಂದ ನೀವು ಕೋಲ್ಡ್ ವಾಟರ್ ಹಾಕ್ಕೋಬೋದು ಅಥವಾ ಐಸ್ ಕ್ಯೂಬನ್ನು ಹಾಕ್ಕೊಂಡು ತಣ್ಣಗಿರುವಂಥ ಈ ಒಂದು ಮಜ್ಜಿಗೆನ ನೀವು ಕುಡಿಬೋದು. ನೋಡಿ, ನಾನಿಲ್ಲಿ ರುಚಿಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ತಾ ಇದ್ದೀನಿ, ಅಥವಾ ನೀವು ಮಾಮೂಲಿ ಉಪ್ಪನ್ನು ಕೂಡ ಸೇರಿಸ್ಕೋಬೋದು ಅದರ ಒಂದು ರುಚಿಯನ್ನು ಹೆಚ್ಚು ಮಾಡೋದಕ್ಕೆ. ಹಾಗೇ ಕುಡಿಯೋದಕ್ಕೆ ಆಗೋದಿಲ್ಲ ಅಂತಂದರೆ ನಂತರ ಸಣ್ಣದಾಗಿ ಕುಟ್ಟಿರುವಂಥ ಕಾಳುಮೆಣಸು 1-2 ಚಿಟಿಕೆ ಆಗುವಷ್ಟು ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಮ್ಮ ಒಂದು ಒಳ್ಳೆಯ ಹೆಲ್ದಿ ಆಗಿರುವಂಥ ಹೇರ್ ಗ್ರೋತ್ ಡ್ರಿಂಕ್ ಅಂತಲೇ ಹೇಳ್ಬೋದು, ಅಥವಾ ಹೇರ್ ಲಾಸನ್ನು ಕಡಿಮೆ ಮಾಡ್ಕೊಳ್ಳುವಂಥ ಒಂದು ಒಳ್ಳೆಯ ಡ್ರಿಂಕ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಬೇಸಿಗೆ ಆಗಿರೋದ್ರಿಂದ ನೀವು ಖಂಡಿತವಾಗ್ಲೂ ಈ ಒಂದು ತಣ್ಣಗಿರುವಂಥ ಮಜ್ಜಿಗೆನ ಬೆಳಗ್ಗೆ ಸಮಯದಲ್ಲಿ ಕುಡಿಬೋದು, ಮಧ್ಯಾಹ್ನದಲ್ಲಿ ಕುಡಿಬೋದು, ಅಥವಾ ಸಂಜೆ ಟೈಮಲ್ಲಿ ಕೂಡ ನೀವು ಈ ಒಂದು ಮಜ್ಜಿಗೆನ ಕುಡಿಬೋದು. ತುಂಬಾ ಹೆಲ್ದಿಯಾಗಿರುತ್ತೆ, ಜೊತೆಗೆ ಇದು ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದರಲ್ಲೂ ನಮ್ಮ ಹೇರ್ ಲಾಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ಹೇರ್ ಗ್ರೋತನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕಾಗಿರ್ಬೋದು ತುಂಬ ಅಂದರೆ ತುಂಬಾ ಒಂದು ಒಳ್ಳೆಯ ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು. ನಾವು ಮೇಲ್ಗಡೆಯಿಂದ ಆಯಿಲ್ಗಳನ್ನು, ಮಾಸ್ಕ್ಗಳನ್ನು ಮತ್ತು ಹೇರ್ ಪ್ಯಾಕ್ಗಳನ್ನು ಹಾಕ್ತಾನೆ ಇರ್ತೀವಿ, ಅದ್ರ ಜೊತೆಗೇ ಈ ರೀತಿ ನಾವು ಒಂದೊಳ್ಳೆಯ ಡ್ರಿಂಕ್ಗಳನ್ನು ಕುಡಿದಾಗ ಕೂಡ ನಮ್ಮ ಹೇರ್ ಗ್ರೋತನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ, ಜೊತೆಗೆ ಹೇರ್ ಲಾಸನ್ನು 100% ಆಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಡ್ರಿಂಕು ನಿಮಗೆ ತುಂಬಾ ಸಹಾಯಕವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಂದಿನಿಸ್ ಕ್ರಿಯೇಟಿವ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.